the best. Thank you, baby. Congratulations, Miss Priya. Oh, I'm sorry, Mrs. Priya. Hats off to your mastermind. ಏನ್ ಹೇಳ್ತಿದ್ದೀರಾ? ನಿನ್ನನ್ನ ಹೊಗಳ್ತಾ ಇದ್ದೀನಿ. ಇಷ್ಟು ವರ್ಷ ನಾನು ಈ ಜೈಲಲ್ಲಿದ್ದು ಎಂತೆಂಥ ಕ್ರಿಮಿನಲ್ಸ್ನ ನೋಡಿದ್ದೀನಿ. ಆದರೆ ನನ್ನ ಕಣ್ಣು ತಪ್ಪಿಸಿ, ಸಾವನ್ನು ತಪ್ಪಿಸಿ, ಹೀಗೆ ಕಣ್ಣೀರಿಡ್ತಾ ಮರಳು ಮಾಡ್ತಾ ಇರೋಳು ನಾನು ನೋಡ್ತಾ ಇರೋದು ಇದೇ ಮೊದಲು. ಏನು, ನಾನು ಮರಳು ಮಾಡದ್ನ? ಎಸ್, ಸಾಯೋ ಸಮಯದಲ್ಲಿ ನಿಮ್ಮನ್ನ ಮರಳು ಮಾಡಿ ನನಗೆ ಸಿಗೋ ಲಾಭನಾದ್ರೂ ಏನು? ಸದ್ಯಕ್ಕೆ ಗಲ್ಲು ಶಿಕ್ಷೆ ತಪ್ಪತ್ತೆ. ಇಷ್ಟು ಅದ್ಭುತವಾಗಿ ಯೋಚನೆ ಮಾಡಿ ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಮಗುವಿನ ತಾಯಿಯಾಗೋಕ್ಕೆ ನೀನು ಪಟ್ಟ ಪ್ರಯತ್ನನ ಮೆಚ್ಚಲೇಬೇಕು. ಹೌದು, ಇದಕ್ಕೆ ನಿನಗೆ ಯಾರು ಸಹಕಾರ ಕೊಟ್ಟರು? ಇಲ್ಲ, ನನಗೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಯಾರು ಅಂತ ನನಗೆ ಗೊತ್ತಿಲ್ಲ. ಸುಳ್ಳು ಹೇಳಬೇಡ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ನಂಬಿ ಪ್ಲೀಸ್. ಹೋಗ್ಲಿ, ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವಿನ ತಂದೆ ಯಾರು ಅಂತ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ನೀವು ಯಾಕೆ ನನ್ನ ನಂಬ್ತಾ ಇಲ್ಲ? ನಂಬೋಕ್ ಸಾಧ್ಯ ಇಲ್ಲ ಪ್ರಿಯ. ನೀನು ಒಂದು ಮಗುವಿನ ತಾಯಿ ಆಗ್ತಾ ಇದ್ದೀನಿ ಅನ್ನೋ ಸೂಕ್ಷ್ಮ ನಿನಗೆ ಗೊತ್ತಾದ ತಕ್ಷಣ ನೀನ್ ನಮಗೆ ಹೇಳಬೇಕಾಗಿತ್ತು. ಅದೇ ನೀನ್ ಮಾಡಿದ ಮೊದಲನೇ ತಪ್ಪು. ನನ್ನ ತಾಯಿಯಾಗೋದು ಈ ಪ್ರಪಂಚಕ್ಕೆ ತಿಳಿಯೋದಕ್ಕೆ ಮುಂಚೆ ನಾನೇ ಈ ಪ್ರಪಂಚನ ಬಿಟ್ಟು ಹೋಗಿರ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಈ ಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡಾಕ್ಟರ್, ನನ್ನ ಉಳಿಸ್ಬೇಕು ಅಂತ ನನ್ನ ಶೀಲಕ್ಕೆ ಕಳಂಕ ಹಚ್ಚಬೇಡಿ. ನನ್ನ ಹೋಟೆಲ್ ಬೆಳೀತಾರ ಮಗುನ ಸಾಯಿಸ್ಬಿಡಿ. ಇಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳಿ ನನಗೆ ನೇಣ್ ಶಿಕ್ಷೆ ತಪ್ಪಿಸ್ಬೇಡಿ. ನನ್ನ ಸಾಯಿಸ್ಬಿಡಿ, ಸಾಯಿಸ್ಬಿಡಿ. ಅದು ಸಾಧ್ಯ ಇಲ್ಲ ಪ್ರಿಯ. ಕಾನೂನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಿನ್ನ ಮಗುನ ಎತ್ತು ಹುಷಾರಾದ್ಮೇಲೆ ನಿನಗೆ ಶಿಕ್ಷೆ ಕೊಡೋದು. ಇಲ್ಲ, ತಂದೆ ಯಾರು ಅಂತ ಗೊತ್ತಿಲ್ಲದಿರೋ ಮಗುಗೆ ನಾನು ತಾಯಾಗಿರೋಕ್ಕೆ ಇಷ್ಟಪಡಲ್ಲ, ಇಷ್ಟಪಡಲ್ಲ. ಐ ಆಮ್ ಸಾರಿ. ನಿಜ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಿನ್ನ ಮೇಲಿಂದ ಮೇಲೆ ಆ ಥರ ಪ್ರಶ್ನೆಗಳನ್ನ ಕೇಳಿದೆ. ನಿನಗೆ ಏನು ಅಂತ ಗೊತ್ತಿಲ್ಲದಿರುವಾಗ ನನಗೇನು ಗೊತ್ತಾಗುತ್ತೆ? ಐ ಆಮ್ ಸಾರಿ ಪ್ರಿಯಾ. For more updates, like, comment, subscribe to our channel.